ಒಬ್ಬ ಭಕ್ತ ಇದ್ದ. ಅವನ ಹೆಸರು ಅಪ್ಪಟ್ಟು ಅಡಿಗಲ್. ತಮಿಳುನಾಡಿನವನು. ನೇರವಾಗಿ ಶಿವ ಗೊತ್ತಿಲ್ಲದಿದ್ದರಿಂದ ಶಿವನ ಭಕ್ತನನ್ನ ಆರಾಧಿಸುತ್ತಿದ್ದ. ತಿರುನಾವಕರಸರ್ ಶಿವನ ಅನನ್ಯ ಭಕ್ತರು. ಅಪ್ಪಟ್ಟು ಅಡಿಗಲ್ ದೊಡ್ಡ ಶ್ರೀಮಂತ. ತಿರುನಾವಕರಸರ್ ಅವರನ್ನು ಶಿವನ ಸಾಕಾರ ರೂಪವಾಗಿ ಪೂಜಿಸುತ್ತಿದ್ದ. ಸಾಕಷ್ಟು ದಾನಗಳನ್ನು ಮಾಡಿದ. ಎಲ್ಲದಕ್ಕೂ ತಿರುನಾವಕರಸರ್ ಹೆಸರಿಟ್ಟ. ಹಳ್ಳಿಲಿ ಕೊಳನ ನಿರ್ಮಿಸಿದ, ತಿರುನಾವಕರಸರ್ ಕೊಳ. ಗೋಶಾಲೆ ಕಟ್ಟಿಸಿದ, ಬೀದಿ ಗೋವುಗಳಿಗೆ ತಿರುನಾವಕರಸರ್ ಗೋಶಾಲೆ. ದೇವಸ್ಥಾನ ಕಟ್ಟಿಸಿದ, ತಿರುನಾವಕರಸರ್ ದೇವಸ್ಥಾನ. ನಾಲ್ಕು ಜನ ಮಕ್ಕಳಿದ್ರು. ತಿರುನಾವಕರಸರ್ 1, ತಿರುನಾವಕರಸರ್ 2, ತಿರುನಾವಕರಸರ್ 3, ತಿರುನಾವಕರಸರ್ 4 ಅಂತ ಹೆಸರಿಟ್ಟ. ಅವನೊಬ್ಬ ಭಕ್ತ. ಭಕ್ತರು ತಾರ್ಕಿಕ ವ್ಯಕ್ತಿಗಳಲ್ಲ. ಒಂದಿನ ಒಬ್ಬ ವ್ಯಕ್ತಿ ಬಂದ. ಶಿವಭಕ್ತನ ಹಾಗಿದ್ದ, ಹಣೆಗೆ ವಿಭೂತಿ ಬಳೆದಿದ್ದ. ಅಲ್ಲಿ ಯಾರನ್ನೋ ಕೇಳ್ದ, ಈ ಕೊಳಕ್ಕೆ ತಿರುನಾವಕರಸರ್ ಹೆಸರು ಯಾಕಿದೆ ಅಂತ. ಅವನಂದ, ಅಪ್ಪಟ್ಟು ಅಡಿಗಲ್ ತಿರುನಾವಕರಸರ್ ಅವರ ಭಕ್ತ. ಎಲ್ಲದಕ್ಕೂ ತಿರುನಾವಕರಸರ್ ಹೆಸರಿಡ್ತಾರೆ. ಅವನ ನಾಲ್ಕು ಮಕ್ಕಳು ತಿರುನಾವಕರಸರ್. ಮನೆ ಹೆಸರು ತಿರುನಾವಕರಸರ್. ಎಲ್ಲಾನು ತಿರುನಾವಕರಸರ್ ಅಂತ. ಅವನನ್ನು ಭೇಟಿ ಮಾಡಬಹುದಾ, ಎಲ್ಲಿದ್ದಾನೆ ಅಂತ ಕೇಳ್ದ. ಅವರು ಹೇಳಿದರು, ಅವನು ಅಪ್ಪಟ್ಟು ಅಡಿಗಲ್ ಮನೆಗೆ ಹೋದ. ಅಪ್ಪಟ್ಟು ಅಡಿಗಲ್ ಬೆಳಗ್ಗೆ ಮನೆಯಲ್ಲಿ ಅಡುಗೆ ಆದ ನಂತರ ದಾರಿಲಿ ಕಾಯ್ತಾ ಇರ್ತಿದ್ದ. ಯಾರಾದರೂ ಬಂದರೆ ಮನೆಗೆ ಬಂದು ಊಟ ಮಾಡ್ತೀರಾ ಅಂತಿದ್ದ. ಯಾರೇ ಬಂದರು ದಯವಿಟ್ಟು ಬಂದು ಊಟ ಮಾಡಿ ಅಂತಿದ್ದ. ಅವನಿಗೆ ಅದೇ ಆನಂದ. ಹಾಗೆ ಕಾಯ್ತಿದ್ದಾಗ ಈ ವ್ಯಕ್ತಿ ಬಂದ, ಶಿವಭಕ್ತ. ಇದು ನನ್ನ ಸೌಭಾಗ್ಯ, ಇವತ್ತು ಶಿವಭಕ್ತ ಒಬ್ಬ ಬರ್ತಿದ್ದಾನೆ ಅಂದುಕೊಂಡ. ಅವನನ್ನ ಸ್ವಾಗತಿಸಿದ. ತನ್ನ ಮಕ್ಕಳನ್ನೆಲ್ಲ ಕರೆದು ಪರಿಚಯಿಸಿದ. ಒಂದನೇ ತಿರುನಾವಕರಸರ್, ಎರಡನೇ, ಮೂರನೇ ಹಾಗೂ ನಾಲ್ಕನೇ ತಿರುನಾವಕರಸರ್ ಅಂತ. ಅವನ ಹೆಂಡತಿ ಆಶೀರ್ವಾದ ಪಡೆದು ಸೇವೆಗೆ ಸಿದ್ಧಳಾದಳು. ಅವನು ತನ್ನ ದೊಡ್ಡ ಮಗನಿಗೆ ತೋಟಕ್ಕೆ ಹೋಗಿ ಊಟಕ್ಕೆ ಬಾಳೆ ಎಲೆ ಕೊಯ್ದು ತರೋಕೆ ಹೇಳ್ದ. ಇಲ್ಲಿ ಬಳಸ್ತಿರಲ್ಲ ಹಾಗೆ. ಅವನು ಬಾಳೆ ಎಲೆ ತರೋಕೆ ಹೋದ ಮತ್ತು ಸುರುಳಿಯಾಗಿದ್ದ ಎಳೆಯ ಎಲೆಯನ್ನು ಎಳೆದಾಗ, ಮನೆಗೆ ಮಹಾತ್ಮರು ಅತಿಥಿಯಾಗಿ ಬಂದಾಗ ತೆರೆದುಕೊಂಡಿರೋ ಎಲೆಯಲ್ಲಿ ಬಡಿಸಲ್ಲ, ಇನ್ನೂ ಸುರುಳಿಯಾಗಿರೋ ಎಳೆಯ ಎಲೆಯಲ್ಲಿ ಬಡಿಸ್ತಾರೆ. ಹಾಗಾಗಿ ಅದನ್ನು ಕೊಯ್ಯೋಕೆ ಹೋಗಿದ್ದ. ಎಲೆನ ಕೊಯ್ಯುವಾಗ ಅದರಲ್ಲಿದ್ದ ಹಾವು ಕುತ್ತಿಗೆಗೆ ಕಚ್ಚಿತು. ಅವನು ಓಡೋಡಿ ಬಂದು ಹಿತ್ತಲಲ್ಲಿ ಬಿದ್ದ. ಅವನಮ್ಮ ಬಂದಾಗ ಹಾವು ಕಚ್ಚಿದೆ ಅಂದ. ಬಾಯಿಂದ ನೊರೆ ಬರೋಕೆ ಶುರುವಾಗಿ ಅಲ್ಲೇ ಸಾವನ್ನಪ್ಪಿದ. ಅವಳು ದುಃಖದಲ್ಲಿ ತನ್ನ ಗಂಡನನ್ನು ಕರೆದ್ಲು. ಅಪ್ಪಟ್ಟೋಡಿಗಲ್ಲಿ ಬಂದು ನೋಡ್ದ. ಈಗ ಈ ಸುದ್ದಿ ಹರಡಿದರೆ ಶಿವಭಕ್ತ ಊಟ ಮಾಡಲ್ಲ, ಸತ್ಕರಿಸೋ ಅವಕಾಶ ಹೊರಟು ಹೋಗುತ್ತೆ ಅಂತ ಒಂದು ಚಾಪೆ ತಗೊಂಡು ಮಗನಿಗೆ ಮುಚ್ಚಿ ಅಲ್ಲೇ ಇಟ್ಟ. ಹೆಂಡತಿಗೆ ಹೇಳ್ದ, ನೀನು ದುಃಖದ ಛಾಯೆನ ಸ್ವಲ್ಪನೂ ತೋರಿಸಬಾರ್ದು, ಅವರಿಗೆ ಮೊದಲು ಬಡಿಸಬೇಕು. ಅವರು ಹೋದ ಮೇಲೆ ಹೇಗೆ ನಿಭಾಯಿಸಬೇಕು ಹಾಗೆ ನಿಭಾಯಿಸೋಣ ಅಂತ. ಅವಳು ಕೂಡ ಒಪ್ಕೊಂಡ್ಳು. ಎಲ್ಲ ಸಿದ್ಧತೆ ಮಾಡಿಕೊಂಡು ಬಡಿಸೋಕೆ ತಯಾರಾದರು. ಶಿವಭಕ್ತ ಎಲ್ಲರೂ ತನ್ನ ಜೊತೆ ಊಟ ಮಾಡಬೇಕು ಅಂದು ದೊಡ್ಡ ಮಗ ಎಲ್ಲಿ ಅಂತ ಕೇಳ್ದ. ಅಪ್ಪಟ್ಟು ಅಡಿಗಲ್, ಅವನು ಹೊರಕ್ಕೆ ಹೋಗಿದ್ದಾನೆ, ನಾವು ಊಟ ಮಾಡೋಣ ಅಂದ. ಅವನು, ಇಲ್ಲ ಅವನಿಲ್ಲಿ, ಏನೋ ಮುಚ್ಚಿಡ್ತಿರೋ ಹಾಗಿದೆ ಅಂದ. ಅಪ್ಪಟ್ಟು ಅಡಿಗಲ್, ಮುಚ್ಚಿಡೋಕೆ ಏನಿಲ್ಲ, ಊಟ ಮಾಡಿ ಅಂದ.
ಆಗ ಎಲ್ಲ ಮಕ್ಕಳಿಗೂ ತಿರುನಾವಕರ್ಸರ್ ಹೆಸರು ಇಟ್ಟಿರೋದು ಯಾಕೆ ಅಂತ ಕೇಳಿದ. ಅಪ್ಪಟ್ಟು ಅಡಿಗಲ್ಗೆ ಕೋಪ ಬಂತು. ಎಷ್ಟು ಧೈರ್ಯ ಆ ಪ್ರಶ್ನೆ ಕೇಳೋಕೆ. ತಿರುನಾವಕರ್ಸರ್ ಯಾರು ಗೊತ್ತಾ? ಅವರು ಶಿವನ ಸಾಕಾರ ರೂಪ, ಹಾಗನ್ನಬೇಡಿ ಅಂದ. ಆಗ ಆ ವ್ಯಕ್ತಿ, ನಾನೇ ತಿರುನಾವಕರ್ಸರ್ ಅಂತಂದ್ರು. ಎಲ್ಲರೂ ಅವರ ಕಾಲಿಗೆ ಬಿದ್ದರು. ತಿರುನಾವಕರ್ಸರ್ ಕೇಳಿದ್ರು, ಮಗನಿಗೆ ಏನಾಯ್ತು? ಅವನಿಗೆ ಹಾವು ಕಚ್ಚಿತ್ತು, ಆದರೆ ನಿಮ್ಮ ಆತಿಥ್ಯಕ್ಕೆ ಧಕ್ಕೆ ಬರದೆ ನೀವು ತೃಪ್ತಿಯಾಗಿ ಊಟ ಮಾಡಿ ಹೋಗಲಿ ಅಂದ್ಕೊಂಡ್ವಿ ಅಂದ. ಇದು ಅವರ ಬಗ್ಗೆ ಗೊತ್ತಾಗೋಕ್ಕೂ ಮೊದಲು ಯಾರೋ ಭಕ್ತ ಅಂದ್ಕೊಂಡಿದ್ರು. ಆಗ ತಿರುನಾವಕರ್ಸರ್, ಅಂಥ ಕೆಲಸ ಮಾಡಬೇಡಿ, ಮಗನನ್ನು ತನ್ನಿ ಅಂದರು. ನಿರ್ದಿಷ್ಟ ಸಿದ್ಧಿನ ಬಳಸಿ ದೇಹದಿಂದ ವಿಷವನ್ನು ತೆಗೆದು ಜೀವದಾನ ಮಾಡಿ ಅವರನ್ನೆಲ್ಲ ಹರಸಿ ಹೋದರು. ಇವರೆಲ್ಲ ಬೇರೆಯೇ ರೀತಿಯ ಜನರು, ಸಂಪೂರ್ಣವಾಗಿ ಬೇರೆಯೇ ಥರದವರು. ಅವರು ಈ ಲೋಕಕ್ಕೆ ಸೇರಿದವರಲ್ಲ. ಅವರ ಒಂದು ಕಾಲು ಈ ಜಗತ್ತಿನಲ್ಲಿರತ್ತೆ. ಅವರ ರೀತಿಗಳು, ಬದುಕೋ ರೀತಿ, ಅವರಲ್ಲಿದ್ದ ಶಕ್ತಿ ಸಂಪೂರ್ಣವಾಗಿ ಅಲೌಕಿಕವಾದದ್ದು.